ಹಾಯ್ ಹಲೋ ಫ್ರೆಂಡ್ಸ್, ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಈ ದಿವಸ ಎಸ್ ಮಹೇಂದರ್ರವರು ನಿರ್ದೇಶನ ಮಾಡಿರ್ತಾರೆ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಪ್ರಣಯದ ಪಕ್ಷಿಗಳು 1992 ತೆರೆಕಂಡು ಆವರೇಜ್ ಆಯಿತು. ಎರಡನೇ ಚಿತ್ರ ಶೃಂಗಾರ ಕಾವ್ಯ 1993 ತೆರೆಕಂಡು ಸೂಪರ್ ಹಿಟ್ ಆಯಿತು. ಮೂರನೇ ಚಿತ್ರ ತಾಯಿ ಇಲ್ಲದ ತವರು 1995 ತೆರೆಕಂಡು ಹಿಟ್ ಆಯಿತು. ನಾಲ್ಕನೇ ಚಿತ್ರ ಎತ್ತವರು 1996 ತೆರೆಕಂಡು ಸೂಪರ್ ಹಿಟ್ ಆಯಿತು. ಐದನೇ ಚಿತ್ರ ಮೌನರಾಗ 1996 ತೆರೆಕಂಡು ಹಿಟ್ ಆಯಿತು. ಆರನೇ ಚಿತ್ರ ಕರ್ಪೂರದ ಗೊಂಬೆ 1996 ತೆರೆಕಂಡು ಸೂಪರ್ ಹಿಟ್ ಆಯಿತು. ಏಳನೇ ಚಿತ್ರ ಸ್ತ್ರೀ 1996 ತೆರೆಕಂಡು ಆವರೇಜ್ ಆಯಿತು. ಎಂಟನೇ ಚಿತ್ರ ಗಂಗಾಯಮನ 1997 ತೆರೆಕಂಡು ಹಿಟ್ ಆಯಿತು. ಒಂಬತ್ತನೇ ಚಿತ್ರ ಕೊಡಗಿನ ಕಾವೇರಿ 1997 ತೆರೆಕಂಡು ಹಿಟ್ ಆಯಿತು. ಹತ್ತನೇ ಚಿತ್ರ ಮೇಘ ಬಂತು ಮೇಘ 1998 ತೆರೆಕಂಡು ಆವರೇಜ್ ಆಯಿತು. ಹನ್ನೊಂದನೇ ಚಿತ್ರ ಸುವಿ ಸುವಲಾಲಿ 1998 ತೆರೆಕಂಡು ಫ್ಲಾಪ್ ಆಯಿತು. ಹನ್ನೆರಡನೇ ಚಿತ್ರ ಕೌರವ 1998 ತೆರೆಕಂಡು ಸೂಪರ್ ಹಿಟ್ ಆಯಿತು. ಹದಿಮೂರನೇ ಚಿತ್ರ ಚಂದ್ರೋದಯ 1999 ತೆರೆಕಂಡು ಹಿಟ್ ಆಯಿತು. ಹದಿನಾಲ್ಕನೇ ಚಿತ್ರ ಪ್ರೇಮಚಾರಿ 1999 ತೆರೆಕಂಡು ಆವರೇಜ್ ಆಯಿತು. ಹದಿನೈದನೇ ಚಿತ್ರ ಸ್ನೇಹಲೋಕ 1999 ತೆರೆಕಂಡು ಹಿಟ್ ಆಯಿತು. ಹದಿನಾರನೇ ಚಿತ್ರ ಗಟ್ಟಿಮೇಳ 2001 ತೆರೆಕಂಡು ಹಿಟ್ ಆಯಿತು. ಹದಿನೇಳನೇ ಚಿತ್ರ ಅಸುರ 2001 ತೆರೆಕಂಡು ಹಿಟ್ ಆಯಿತು. ಹದಿನೆಂಟನೇ ಚಿತ್ರ ವಾಲಿ 2001 ತೆರೆಕಂಡು ಹಿಟ್ ಆಯಿತು. ಹತ್ತೊಂಬತ್ತನೇ ಚಿತ್ರ ನಿನಗಾಗಿ 2002 ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಇಪ್ಪತ್ತನೇ ಚಿತ್ರ ಬಲರಾಮ 2002 ತೆರೆಕಂಡು ಫ್ಲಾಪ್ ಆಯಿತು. ಇಪ್ಪತ್ತೊಂದನೇ ಚಿತ್ರ ಕುಶಲವೇ ಕ್ಷೇಮವೇ 2003 ತೆರೆಕಂಡು ಫ್ಲಾಪ್ ಆಯಿತು. ಇಪ್ಪತ್ತೆರಡನೇ ಚಿತ್ರ ಜೋಗುಳ 2003 ತೆರೆಕಂಡು ಆವರೇಜ್ ಆಯಿತು. ಇಪ್ಪತ್ತ್ಮೂರನೇ ಚಿತ್ರ ಸಖಿ 2004 ತೆರೆಕಂಡು ಫ್ಲಾಪ್ ಆಯಿತು. ಇಪ್ಪತ್ತ್ನಾಲ್ಕನೇ ಚಿತ್ರ ಗೌಡ್ರು 2004 ತೆರೆಕಂಡು ಹಿಟ್ ಆಯಿತು. ಚಿತ್ರ ತಂದೆಗೆ ತಕ್ಕ ಮಗ 2006 ತೆರೆಕಂಡು ಫ್ಲಾಪ್ ಆಯಿತು. ಇಪ್ಪತ್ತಾರನೇ ಚಿತ್ರ ಪ್ರೀತಿಗಾಗಿ 2007 ತೆರೆಕಂಡು ಆವರೇಜ್ ಆಯಿತು. ಇಪ್ಪತ್ತೇಳನೇ ಚಿತ್ರ ಗಂಡನ ಮನೆ 2007 ತೆರೆಕಂಡು ಹಿಟ್ ಆಯಿತು. ಇಪ್ಪತ್ತೆಂಟನೇ ಚಿತ್ರ ಅಕ್ಕ ತಂಗಿ 2008 ತೆರೆಕಂಡು ಆವರೇಜ್ ಆಯಿತು. ಇಪ್ಪತ್ತೊಂಬತ್ತನೇ ಚಿತ್ರ ವೀರಬಾಹು 2011 ತೆರೆಕಂಡು ಫ್ಲಾಪ್ ಆಯಿತು. ಮೂವತ್ತನೇ ಚಿತ್ರ ಮಹಾಕಾಳಿ 2015 ತೆರೆಕಂಡು ಆವರೇಜ್ ಆಯಿತು. ಮೂವತ್ತೊಂದನೇ ಚಿತ್ರ ಒನ್ಸ್ ಮೋರ್ ಕೌರವ 2017 ತೆರೆಕಂಡು ಫ್ಲಾಪ್ ಆಯಿತು. ಮೂವತ್ತೆರಡನೇ ಚಿತ್ರ ಪಂಪ 2022 ತೆರೆಕಂಡು ಆವರೇಜ್ ಆಯಿತು. ಮೂವತ್ತ್ಮೂರನೇ ಚಿತ್ರ ಪಾಪು, ಇದು ಅಪ್ಕಮಿಂಗ್ ಮೂವಿ. ಮೂವತ್ತ್ನಾಲ್ಕನೇ ಚಿತ್ರ ಸುಗ್ಗಿ, ಇದು ಕೂಡ ಅಪ್ಕಮಿಂಗ್ ಮೂವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವೆಲ್ಲ ಎಸ್ ಮಹೇಂದ್ರವರು ನಿರ್ದೇಶನ ಮಾಡಿರತಕ್ಕಂಥ ಚಲನಚಿತ್ರಗಳು. ಇವುಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ, ಮುಂದಿನ ವಾರದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.